ನಾಯಕ ನಟರಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳಿಂದ ಸ್ವಚ್ಛ ಭಾರತ್ ಯೋಜನೆಯಡಿಯಲ್ಲಿ ಸರ್ಕಾರದ ಆದೇಶದನ್ವಯ ಜಿಲ್ಲಾ ನ್ಯಾಯಾಧೀಶರಾದ ಮಾನ್ಯ ವಿಜಯರವರು ಪಟ್ಟಣದಲ್ಲಿರುವ ಹಳೆ ಆಸ್ಪತ್ರೆಯ ವಸತಿ ನಿಲಯದ ಪಕ್ಕದಲ್ಲಿರುವ ಶೌಚಾಲಯಗಳನ್ನು ಪರಿಶೀಲನೆ ಮಾಡಿದರು. ಪಟ್ಟಣ ಪಂಚಾಯಿತಿ ನಾಯಕನಹಟ್ಟಿಯಲ್ಲಿ 4 ಸಮುದಾಯ ಶೌಚಾಲಯಗಳು, 1 ಸಾರ್ವಜನಿಕ ಶೌಚಾಲಯ ಮತ್ತು 4 ಸ್ಥಳಗಳಲ್ಲಿ ಮೂತ್ರಾಲಯ ನಿರ್ಮಿಸಲಾಗುವುದು. ಪಟ್ಟಣದಲ್ಲಿ 2 ಕಡೆ ಶೌಚಾಲಯಗಳಿದ್ದು ಇದರಲ್ಲಿ ಎಪಿಎಂಸಿ ಗೋಡೌನ್ ಹಿಂಭಾಗದಲ್ಲಿರುವ ಶೌಚಾಲಯವನ್ನ ಎಪಿಎಂಸಿ ಮಾರುಕಟ್ಟೆ ಕಾಮಗಾರಿ ಸಲುವಾಗಿ ತೆರವುಗೊಳಿಸಲಾಗುವುದು ಮತ್ತು ಹಳೆ ಆಸ್ಪತ್ರೆ ಆವರಣದಲ್ಲಿರುವ ಶೌಚಾಲಯವನ್ನ ತೆರವುಗೊಳಿಸಲಾಗುವುದು ಎಂದು ನ್ಯಾಯಾಧೀಶರಿಗೆ ಪಟ್ಟಣ ಪಂಚಾಯಿತಿ ಪ್ರಭಾರ ಮುಖ್ಯಾಧಿಕಾರಿಗಳಾದ ಎಂ ಶಿವಕುಮಾರ್ ಅವರು ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಕರ ವಸೂಲಿಗಾರರಾದ ಸಂದೀಪ್, ಆರೋಗ್ಯ ನಿರೀಕ್ಷಕರಾದ ತಿಪ್ಪೇಶ್, ದ್ವಿತೀಯ ದರ್ಜೆ ಸಹಾಯಕ ಸುರೇಶ್, ಪೌರ ನೌಕರರಾದ ಆಲೇಶ್, ಗುರುಸ್ವಾಮಿ, ರುದ್ರಪ್ಪ, ದುರ್ಗೇಶ್, ಪೊಲೀಸ್ ಸಿಬ್ಬಂದಿಗಳಾದ ರಾಮಾಂಜನೇಯ, ಅಣ್ಣಪ್ಪ ನಾಯ್ಕ್ ಮತ್ತಿತರರು ಹಾಜರಾಗಿದ್ದರು. ಹರೀಶ್ ನಾಯಕನಹಟ್ಟಿ, ಎಸ್ ಟೆಂಡರ್ ಆಹ್ವಾನಿಸಬೇಕಾಗಿ ಏನಿದೆ ಟೆಂಡರ್ ಕೊಟ್ಟಿಲ್ಲ ಆಗಿದೆ ಟೆಂಡರ್ ಆಗಿದೆ ಸ್ಟೇಟಸ್ ಏನಿದೆ ನೀವು ಈಗ ಯೂರಿನ್ ಇದು ಅಂತ ಇನ್ನೆಲ್ಲ ಅಲ್ಲಿ ಬೇರೆ ಓಲ್ಡ್ ರಿನೋವೇಷನ್ ಏನು ಬಂದಿಲ್ಲ ಇಲ್ಲ ಸರ್ ಮಾಡ್ತೀವಿ ಅದೇ ಎ ಪಿ ಎಂ ಸಿನವರ ಹಳೆದನ್ನ ತೆಗೆದ್ಬಿಟ್ಟು ಹೊಸದಾಗ ಅವರೇ ಅವರಲ್ಲೇ ಎಲ್ಲ ಮಾಡಿದ್ದಾರೆ 10 ಕೋಟಿ ಬ್ಯಾಟ್ ಎ ಪಿ ಎಂ ಸಿ ಇರೋದು ಎಕ್ಸಿಸ್ಟಿಂಗ್ ಟೂನ ಹೌಂತ ಒಂದಿದ್ದು ರನ್ನಿಂಗ್ ಇನ್ನೊಂದು ಅದನ್ನು ರಿಮೂವ್ ಮಾಡ್ತಾರೆ ನಿಮ್ಗೆ ಬೇಕಾಗಿರೋದು ಎಷ್ಟು ರಿಪೋರ್ಟ್ ಇನ್ನೂ ಅದೇ 3 ಸರ್ ಎರಡು ಪಬ್ಲಿಕ್ ಪ್ರಪೋಸಲ್ ಕೊಟ್ಟಿದ್ದೀರಾ ಆಗಲಿ ನೀವು ಸ್ಯಾಂಕ್ಷನ್ ಆಗಿದೆ ಸರ್ ವರ್ಕ್ ಮಾಡ್ತಾರೆ ಬೇರೆ ಹ್ಞೂ ಸರ್ ಅದೇ ಬೇರೆ ಪಾಪ್ಯುಲೇಷನ್ ತಗಟ್ಟಾಗಿದೆಯಾ 15,545 ಟೆಂಡರ್ ಏನಾಗಿದೆ ಕೊಟ್ಟು ನಮ್ಮ ಮೇಲ್ ಹಾಕ್ಬಿಡಿ ಮೇಲ್ ಹಾಕ್ಬಿಡಿ ನಾವು ಫಾರ್ವರ್ಡ್ ಮಾಡ್ತೀವಿ ಆಯಿತು ಸರಿ ಇದು ಇದೆ ಒಂದು ರೆಪ್ಯುಟೇಷನ್ ಇದೆ ಹೈಕೋರ್ಟ್ ಹೊಸ ಡೈರೆಕ್ಷನ್ಗೆ ನಾವು ವಿಸಿಟ್ ಮಾಡ್ತೀವಿ ಕನ್ಸ್ಟ್ರಕ್ಷನ್ ಸೈಟ್ ವಿಸಿಟ್ ಮಾಡಬೇಕು